नमस्कार नहीं नोड़ता न्यूज 18 नानु नविता जैन राज्य मा इे डैमूर कर्नाटक के बरे एलेद कावेरी प्राधिकार आदेश नेर बिट्रे सरी अंत सरकार के एच्चरिके कावेरी संकष्ट ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಕರ್ನಾಟಕಕ್ಕೆ ಮಾತ್ರ ಹಬ್ಬದ ದಿನವೇ ಕಾವೇರಿ ವಿಚಾರದಲ್ಲಿ ಮತ್ತೆ ಅನ್ಯಾಯ ಪ್ರತಿದಿನ 5000 ಕ್ಯೂಸಿಕ್ ನೀರು ಬಿಡುವಂತೆ ಆದೇಶ ಮಾಡಿದೆ ಪ್ರಾಧಿಕಾರ ಇವತ್ತು ನಾಡಿನಾದ್ಯಂತ ಗೌರಿ ಗಣೇಶದ ಹಬ್ಬದ ಸಂಭ್ರಮ ಒಂದು ಕಡೆಯಾದರೆ ನೀರಿನ ವಿಚಾರದಲ್ಲಿ ಶಾಕ್ ಅನ್ನು ಕೊಟ್ಟಿದೆ ಪ್ರಾಧಿಕಾರ ಪ್ರತಿದಿನ 18 ದಿನಗಳ ಕಾಲ 5000 ಕ್ಯೂಸಿಕ್ ನೀರು ಬಿಡಬೇಕು ತಮಿಳುನಾಡಿಗೆ ಅಂತ ಹೇಳಿ ಈಗ ಪ್ರಾಧಿಕಾರ ಆದೇಶವನ್ನ ಕೊಟ್ಟಿದೆ 15 ದಿನಗಳ ಕಾಲ ತಮಿಳುನಾಡಿಗೆ ನೀರು ಹರಿಸಲು ಸೂಚನೆ ನೀಡಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸೂಚನೆ ಇದು ಈ ಹಿಂದೆ ಎರಡು ಬಾರಿ ನೀರು ಹರಿಸೋದಿಕ್ಕೆ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಸಿತ್ತು ಸಭೆಯಲ್ಲಿ ಕರ್ನಾಟಕಕ್ಕೆ ಪ್ರಾಧಿಕಾರವು ತಮಿಳುನಾಡಿಗೆ ಮತ್ತೆ ನೀರು ಹರಿಸಬೇಕು ಅನ್ನುವ ಸೂಚನೆಯನ್ನ ನೀಡಿದೆ ರಾಜ್ಯದಲ್ಲಿ ಈಗಾಗಲೇ ಎದುರಾಗಿರುವ ನೀರಿನ ತೀವ್ರ ಸಂಕಷ್ಟದ ಪರಿಸ್ಥಿತಿಯ ನಡುವೆಯೂ ನೀರು ಬಿಡುವಂತೆ ಸೂಚನೆ ನೀಡಲಾಗಿದೆ ಮುಂದಿನ 15 ದಿನಗಳ ಕಾಲ 5000 ಕ್ಯೂಸಿಕ್ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಮಾಡಿದೆ ತಮಿಳುನಾಡಿಗೆ ನೀರು ಹರಿಸಲು ಕಾವೇರಿ ಪ್ರಾಧಿಕಾರದಿಂದ ಮತ್ತೆ ಆದೇಶ ಬಂದಿರುವ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಆದೇಶ ಖಂಡಿಸಿ ರೈತರಿಂದ ಕಪ್ಪು ಬಾವುಟ ಪ್ರದರ್ಶನವನ್ನ ಮಾಡಲಾಗಿದೆ ಭೂಮಿ ತಾಯಿ ಹೋರಾಟ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ನಿರೀಕ್ಷೆ ಮಾಡಿರಲಿಲ್ಲ ಅಟ್ಲೀಸ್ಟ್ ಈ ಸಲ ಆದರೂ ಕರ್ನಾಟಕದ ಪಾಲಿಕೆ ಒಂದು ವರದಾನ ಆಗಬಹುದೇನೋ ಪ್ರಾಧಿಕಾರದ ಆದೇಶ ಈ ಸಲ ಆದರೂ ವಾಸ್ತವಾಂಶ ನೋಡಿ ಕರ್ನಾಟಕಕ್ಕೆ ಒಂದಷ್ಟು ನಿರೀಕ್ಷೆ ಇದ್ದ ಹಾಗೆ ನೀರು ಬಿಡಬೇಡಿ ಅನ್ನುವಂತ ಒಂದು ಆದೇಶ ಬರಬಹುದೇನೋ ಅನ್ನುವಂತ ನಿರೀಕ್ಷೆ ಆಶಾ ಭಾವನೆ ಎಲ್ಲವೂ ಹುಸಿಯಾಗಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಶುರುವಾಯಿತು ರೈತರ ಕಾವೇರಿ ಕಿಚ್ಚು ಕಾವೇರಿ ನದಿ ತೀರದ ಸ್ನಾನಘಟ್ಟದ ಬಳಿ ಕಪ್ಪು ಬಾವುಟ ಪ್ರದರ್ಶಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತ ಹೋರಾಟಗಾರ ನಂಜುಂಡೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯ ಕಿಡಿ ಹತ್ತಿದೆ ನೀರು ಹರಿಸಲು ಆದೇಶ ನೀಡಿರುವ ಪ್ರಾಧಿಕಾರದ ವಿರುದ್ಧ ಅಧಿಕಾರಕ್ಕೋಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಹರಿಸುವಂತೆ ಆಗ್ರಹವನ್ನ ಮಾಡಲಾಗಿದೆ ಮಂಡಳಿಯ ತೀರ್ಮಾನಕ್ಕೆ ವಿಕಾರ ವಿಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನು ಬಿಡಬಾರದು ಬಿಡಬಾರದು ಮತ್ತೆ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶವನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದನ್ನ ಪಾಲಿಸಲು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡಿದೆ ಕರ್ನಾಟಕ ಶೇಕಡಾ 90ರಷ್ಟು ಭಾಗದಲ್ಲಿ ಬರ ಇದೆ ಪ್ರಾಧಿಕಾರದ ತೀರ್ಪು ಅವೈಜ್ಞಾನಿಕ ಮತ್ತು ಅವಾಸ್ತವಿಕ ಆಗಿದೆ ಅನ್ನುವಂತ ವಿಚಾರವನ್ನ ಈಗಾಗಲೇ ರಾಜ್ಯ ರೈತ ಸಂಘದವರು ಹೇಳ್ತಿದ್ದಾರೆ ದೆಹಲಿಯಲ್ಲಿ ಮಾಡಿರುವ ತೀರ್ಮಾನ ಇದು ಏಕಪಕ್ಷೀಯವಾಗಿದೆ ಕೂಡಲೇ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ನೀರು ಬಿಡದಂತೆ ರಾಜ್ಯ ಸರ್ಕಾರಕ್ಕೆ ಬಡಗಲಪುರ ನಾಗೇಂದ್ರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ನಡೆದಂತ ಕಾವೇರಿ ನಿರ್ವಹಣಾ ಸಮಿತಿ ಸಭೆಯಲ್ಲಿ ಮತ್ತೆ ಕರ್ನಾಟಕ ಪ್ರತಿದಿನ 5000 ಕ್ಯೂಸಿಕ್ ನೀರನ್ನು 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅಂತ ಆದೇಶ ಮಾಡಿದೆ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯನೂ ಇಲ್ಲ ಇದು ಜರತರಕ್ಕೂ ಸಾಧ್ಯ ಏನಿಲ್ಲ ಈಗಾಗಲೇ ಕರ್ನಾಟಕದ 90 ಭಾಗ ಪ್ರದೇಶ ಬರ ಪೀಡಿತವಾಗಿದೆ ಕಾವೇರಿ ಜನನ ಪ್ರದೇಶದ ಎಲ್ಲಾ ತಾಲೂಕುಗಳು ಕೂಡ ಬರ ಇದೆ ಒಳಹರಿವು ಕಡಿಮೆ ಇದೆ ನಮಗೆ ಕುಡಿಯುವ ನೀರಿಗೂ ಸಮಸ್ಯೆ ತಲೆದೋರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಕಾವೇರಿ ಟ್ರಿಬ್ಯುನಲ್ ಒಪ್ಪಿದಂಗೆ ನಾವು 80,000 ಎಕರೆ ಕಬ್ಬನ್ನ ಬೆಳೆದಿದ್ದೀವಿ ಅದಕ್ಕೆ ಪ್ರೊಟೆಕ್ಟ್ ಮಾಡಬೇಕಾಗಿದೆ ಮತ್ತೆ ಕಟ್ನಿ ಕೊಡ್ತೀವಿ ನಮ್ಮ ಸರ್ಕಾರ ಹೇಳಿದೆ ಆ ಫಸಲನ್ನ ರಕ್ಷಣೆ ಮಾಡಬೇಕಾಗಿದೆ ಜನ ಜಾನುವಾರುಗಳಿಗೆ ಮೇವರೆಗೂ ಕೂಡ ನೀರನ್ನು ಸಂರಕ್ಷಣೆ ಮಾಡಬೇಕಾದಂತ ಪರಿಸ್ಥಿತಿ ಕರ್ನಾಟಕದ ಮುಂದೆ ಇದೆ ಈ ನಿಟ್ಟಿನಲ್ಲಿ ಕಾವೇರಿ ನೀರಿನ ನದಿ ನಿರ್ವಹಣಾ ಪ್ರಾಧಿಕಾರ ಇವತ್ತು ಕೊಟ್ಟಿರುವಂತ ತೀರ್ಪು ತುಂಬಾ ಅವೈಜ್ಞಾನಿಕವಾದಂಥದ್ದು ಅವಾಸ್ತವಿಕವಾದಂಥದ್ದು ಅವರು ಏನೇ ತೀರ್ಪನ್ನು ಕೊಡಕ್ಕೆ ಮುನ್ನ ಕರ್ನಾಟಕಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದನ್ನ ಸತ್ಯ ಅಸತ್ಯಗಳನ್ನ ತಿಳ್ಕೊಂಡು ನಂತರ ತೀರ್ಮಾನ ಮಾಡಬೇಕು ಏಕಾಏಕಿ ಡೆಲ್ಲಿ ಕುಂತು ಮಾಡಿರೋ ತೀರ್ಮಾನ ಏಕಪಕ್ಷೀಯ ಇದನ್ನ ರಾಜ್ಯ ಸರ್ಕಾರ ಕಡಾಖಂಡಿತವಾಗಿ ಇದನ್ನ ತಿರಸ್ಕರಿಸಬೇಕು ಇದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಸರ್ವಪಕ್ಷಗಳ ಮೊನ್ನೆ ಏನು ತೀರ್ಮಾನಕ್ಕೆ ಬದ್ಧವಾಗಿ ತೀರ್ಮಾನ ತಗೊಂಡಿದೆ ಅದಕ್ಕೆ ಬದ್ಧವಾಗಿ ನಡ್ಕೊಳ್ಬೇಕು ಇಲ್ಲ ರಾಜ್ಯ ಸರ್ಕಾರ ರೈತರನ್ನ ಹಿತರಕ್ಷಣೆಯನ್ನ ಮಾಡೋದ್ರಲ್ಲಿ ಸೋತ್ರೆ ನಾವು ರಾಜ್ಯಾದ್ಯಂತ ಬೀದಿಗಿಳಿಬೇಕಾಗತ್ತೆ
ರೈತರೇ ನೀರು ಹೋಗೋದನ್ನ ನಿಲ್ಲಿಸಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾತುಗಳನ್ನ ಆಡ್ತಾ ಇದ್ದೀವಿ. ಇವತ್ತು ಇನ್ನು ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿ ಮಾಡಿದ್ದಾರೆ ಸಂಸದೆ ಸುಮಲತಾ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಆಗತ್ತೆ, ಕೇಂದ್ರ ಸಚಿವರ ಎದುರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಂಸದೆ ಸುಮಲತಾ ಅವರು. ಈಗಿನ ಪರಿಸ್ಥಿತಿ ಏನು, ನಮ್ಗೆ ಮುಂದಿನ ಪರಿಸ್ಥಿತಿ ಏನಾಗಬಹುದು, ಭವಿಷ್ಯದ ದೃಷ್ಟಿಯಿಂದ ಏನ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸಿದ್ದೇನೆ. ಮಂಡ್ಯ ಮತ್ತು ಕರ್ನಾಟಕದ ರೈತರು ಬರದಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಈ ನಡುವೆ ಮಂಡ್ಯ ರೈತರ ಜೀವನಾಡಿ ಆಗಿರುವ ಕಾವೇರಿಯಿಂದ ನಿರಂತರವಾಗಿ ತಮಿಳುನಾಡಿಗೆ ನೀರು ಬಿಡಲಾಗ್ತಿದೆ. ಮಂಡ್ಯ ಭಾಗದ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿರುವಾಗ ಮತ್ತೆ 15 ದಿನಗಳ ಕಾಲ 5,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಹೇಳಿದ್ದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶೀಘ್ರದಲ್ಲೇ ಆಯಾ ರಾಜ್ಯಗಳ ಜಂಟಿ ಸಮಿತಿಯನ್ನ ರಚಿಸುವುದಾಗಿ ಮತ್ತು ಮುಂದಿನ ವಾರದಲ್ಲೇ ಸಮೀಕ್ಷೆ ನಡೆಸುವುದಾಗಿ ಸಚಿವರು ಭರವಸೆ ಕೊಟ್ಟಿದ್ದಾರೆ ಅಂತ ಸುಮಲತಾ ಹೇಳಿದ್ದಾರೆ. ಸಂಸದೆ ಸುಮಲತಾ ಅವರು ಈಗಾಗಲೇ ಜಲಶಕ್ತಿ ಸಚಿವರಾಗಿರುವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿ ಮಾಡಿದ್ದಾರೆ. ಅವರನ್ನ ಭೇಟಿ ಮಾಡಿ ರಾಜ್ಯದ ಪರಿಸ್ಥಿತಿ ಏನು ಅನ್ನೋದನ್ನ, ಇಲ್ಲಿನ ವಾಸ್ತವಾಂಶ ಏನು, ವಸ್ತುಸ್ಥಿತಿ ಏನು ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನವನ್ನ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆ ಒಂದು ಫೋಟೋವನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಈಗ ಕರ್ನಾಟಕಕ್ಕೆ ಮಂಡ್ಯದಲ್ಲಿ ಇನ್ನೂ ಕೂಡ ನೀರಿಲ್ಲ, ರೈತರಿಗೆ ನೀರಿಲ್ಲ, ಕುಡಿಯೋದಿಕ್ಕೆ ನೀರಿಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗತ್ತೆ ಅಂತ ಮನವಿ ಮಾಡಿಕೊಂಡಿದ್ದಾರೆ ಸಂಸದೆ ಸುಮಲತಾ. ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಕೊಟ್ಟಿದೆ 5,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ. ಆದ್ರೆ ಜಲಾಶಯಗಳ ಸ್ಥಿತಿಗತಿ ಹೇಗಿದೆ, ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಕಾವೇರಿ ಸಂಕಷ್ಟ ಹೇಗಿದೆ, ಮೊದಲೇದಾಗಿ KRS ಖಾಲಿ ಖಾಲಿ ಆಗಿದೆ, KRS ಯಾವ ರೀತಿಯಾಗಿ ಇದೆ, ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆದಂತಹ ಮಾಹಿತಿ ನಿಮ್ಮ ಮುಂದೆ ಇದೆ. KRS ನ ಒಟ್ಟು ನೀರಿನ ಮಟ್ಟ ಇರೋದೇ 49.45 TMC. ಆದ್ರೆ KRS ನಲ್ಲಿ ಪ್ರಸಕ್ತ ನೀರಿನ ಮಟ್ಟವನ್ನ ಗಮನಿಸಿ 20.51 TMC ಇರುವಂತದ್ದು. ಹಾಗಾದ್ರೆ ಎಷ್ಟರ ಮಟ್ಟಿಗೆ ನೀರಿದೆ ಅನ್ನೋದನ್ನ ನಾವು ಅಂದಾಜು ಮಾಡಬಹುದು. ಇನ್ನು KRS ನಲ್ಲಿ ಪ್ರಸಕ್ತ ನೀರು ಶೇಕಡಾವಾರು ಗಮನಿಸೋದಾದ್ರೆ 41% ಅಷ್ಟು ಮಾತ್ರ ಇರೋದು. KRS ನ ಒಳ ಹರಿವಿನ ಪ್ರಮಾಣ 2,988 ಕ್ಯೂಸೆಕ್, ಆದ್ರೆ ಹೊರ ಹರಿವಿನ ಪ್ರಮಾಣವನ್ನ ಇಲ್ಲಿ ಗಮನಿಸಿ 4,732 ಕ್ಯೂಸೆಕ್ ಹೊರ ಹರಿವಿನ ಪ್ರಮಾಣ ಇದೆ. ಒಳ ಹರಿವು ಬರಬೇಕಾಗತ್ತೆ, ಹೊರ ಹರಿವು ಹೋಗ್ಬೇಕಾದ್ರೂ ನೀರು ಹರಿಸಬೇಕು ಅಂತ ಆದ್ರು ಇನ್ನು 4,732 ಕ್ಯೂಸೆಕ್ ಇರುವುದನ್ನ ಗಮನಿಸ್ತಾ ಇದೀವಿ. ಇನ್ನು ನಿತ್ಯ ತಮಿಳುನಾಡಿಗೆ 5,000 ಕ್ಯೂಸೆಕ್ ನೀರು ಬಿಡಿ ಅಂತ ಪ್ರಾಧಿಕಾರ ಈಗಾಗಲೇ ಆದೇಶ ಕೊಟ್ಟಿದೆ. 15 ದಿನಗಳ ಕಾಲ ಬಿಡೋದಕ್ಕೆ ಹೇಳಿದೆ. 15 ದಿನದ ನಂತರ ಈ ರೀತಿಯಾಗಿ ನೀರು ಹರಿತಾ ಇದ್ರೆ ಎಷ್ಟು ಉಳಿಯತ್ತೆ ನೀರಿನ ಪ್ರಮಾಣ, 12 TMC ಉಳಿಯತ್ತೆ. ಉಪಯೋಗಕ್ಕೆ ಎಷ್ಟು ಸಿಗತ್ತೆ, ಡೆಡ್ ಸ್ಟೋರೇಜ್ ಅನ್ನ ಬಿಟ್ಟು 7 TMC. ಹಾಗಾದ್ರೆ ಡೆಡ್ ಸ್ಟೋರೇಜ್ ಪ್ರಮಾಣದಲ್ಲಿ 5 TMC ಡೆಡ್ ಸ್ಟೋರೇಜ್ ಇರಬೇಕಾಗುತ್ತೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ನೀರೇ ಸಾಕಾಗಲ್ಲ ಅನ್ನುವ ರೀತಿಯಾಗಿದೆ. ಬೆಂಗಳೂರಿಗೆ ಪ್ರತಿ ತಿಂಗಳು ಬೇಕಾಗಿರೋದು 1.5 TMC ನೀರು ಬೆಂಗಳೂರಿಗೆ ಬೇಕಾಗುತ್ತೆ, ಕುಡಿಯುವ ನೀರಿಗಾಗಿ ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ನೀರ್ ಬಿಡೋದಕ್ಕೆ ಹೇಗ್ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ನಾವಿಲ್ಲಿ ಕೇಳ್ತಾ ಇದೀವಿ. ಇದನ್ನೇ ಕರ್ನಾಟಕ ವಾಸ್ತವಾಂಶವನ್ನ ಹೇಳುವಂತ ಪ್ರಯತ್ನ ಮಾಡಬೇಕು, ಮನದಟ್ಟು ಮಾಡಿಸಬೇಕು ಅಂತ ಹೇಳಿ. ಇನ್ನು ಕಬಿನಿ ನೀರಿನ ಮಟ್ಟದ ಕಡೆ ಗಮನವನ್ನ ಹರಿಸೋಣ. ಕಬಿನಿ ಒಟ್ಟು ನೀರಿನ ಮಟ್ಟ ಇರೋದು 19.52 TMC, ಆದ್ರೆ ಕಬಿನಿಯ ಪ್ರಸಕ್ತ ನೀರಿನ ಮಟ್ಟವನ್ನ ನಾವಿಲ್ಲಿ ಗಮನಿಸಬಹುದು, 14.97 TMC. ಈಗಾಗಲೇ ಪ್ರಸಕ್ತವಾಗಿ ನೀರಿನ ಮಟ್ಟ ಇದೆ, ಒಟ್ಟು ಮಟ್ಟ ಇರೋದೇ ಇಲ್ಲಿ ನೀರಿನಲ್ಲಿ 19.52 TMC ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಈಗ ಕಬಿನಿ ಪ್ರಸಕ್ತ ನೀರಿನಲ್ಲಿ ಶೇಕಡಾವಾರು ಗಮನಿಸೋದಾದ್ರೆ 77% ನಷ್ಟು ಈ ಕಡೆ ಈ ಒಂದು ಪ್ರಸಕ್ತ ನೀರಿನ ಮಟ್ಟ ಇರೋದನ್ನ ಗಮನಿಸ್ತಾ ಇದೀವಿ. ಕಬಿನಿಯ ಒಳ ಹರಿವಿನ ಪ್ರಮಾಣವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇಲ್ಲಿ 3,722 ಕ್ಯೂಸೆಕ್ ಇರೋದನ್ನ ಗಮನಿಸಬಹುದು. ಕಬಿನಿಯ ಹೊರ ಹರಿವಿನ ಪ್ರಮಾಣವನ್ನ ನಿಮ್ಗೆ ತೋರಿಸ್ತಾ ಇದೀವಿ, 3,490 ಕ್ಯೂಸೆಕ್ ನಷ್ಟು ಕಬಿನಿಯಲ್ಲಿ ಹೊರ ಹರಿವಿನ ಪ್ರಮಾಣ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲಾ ಜಲಾಶಯಗಳಲ್ಲೂ ಕೂಡ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವಿಲ್ಲಿ ಗಮನಿಸ್ತಾ ಇದೀವಿ. ಮತ್ತೊಂದು
ಜಲಾಶಯದ ವಿವರಣವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅದು ಹೇಮಾವತಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಮಾವತಿ ಜಲಾಶಯದಲ್ಲಿ ನೀರಿನ ಮಟ್ಟ ಯಾವ ರೀತಿಯಾಗಿದೆ ಗಮನಿಸಬಹುದು. ಹೇಮಾವತಿಯಲ್ಲಿ ಒಟ್ಟು ನೀರಿನ ಮಟ್ಟ ಇರೋದು 37.10 ಟಿಎಂಸಿ, ಆದರೆ ಹೇಮಾವತಿ ಪ್ರಸಕ್ತವಾಗಿ ನೀರಿನ ಮಟ್ಟ ಇದೆ 17.47 ಟಿಎಂಸಿ ಇರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹೇಮಾವತಿ ಪ್ರಸಕ್ತ ನೀರಿನ ಶೇಕಡಾವಾರು ಗಮನಿಸೋದಾದ್ರೆ 47% ಅಷ್ಟು ಶೇಕಡಾವಾರು ನೀರು ಇದೆ. ಆದರೆ ಏನ್ ಕತೆ, ಒಳ ಹರಿವಿನ ಪ್ರಮಾಣವನ್ನು ನಾವಿಲ್ಲಿ ಗಮನಿಸಬಹುದು. 3297 ಕ್ಯೂಸೆಕ್, ಆದರೆ ಹೇಮಾವತಿಯ ಹೊರ ಹರಿವಿನ ಪ್ರಮಾಣ 6000 ಕ್ಯೂಸೆಕ್ ಇರೋದನ್ನ ಗಮನಿಸಬಹುದು. ಒಳ ಹರಿವಿನ ವಿಚಾರದಲ್ಲಿ ಇವೆಲ್ಲವೂ ಕೂಡ ಕಾವೇರಿ ನದಿ ಪಾತ್ರದ ಡ್ಯಾಮ್ಗಳ ವಿಚಾರದ ಬಗ್ಗೆ ನಾವು ನಿಮಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಮತ್ತೊಂದು ಜಲಾಶಯವನ್ನು ನೀವು ಗಮನಿಸಬಹುದು, ಹಾರಂಗಿಯಲ್ಲಿ. ಸೊ ಹಾರಂಗಿ ಜಲಾಶಯದ ಕಥೆಯನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಹಾರಂಗಿಯ ಒಟ್ಟು ನೀರಿನ ಮಟ್ಟ ಇರೋದು 8.50 ಟಿಎಂಸಿ. ಆದ್ರೆ ಈಗ ಪ್ರಸ್ತುತ ಎಷ್ಟಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಇರುವಂತದ್ದು 8.23 ಟಿಎಂಸಿ ನೀರಿನ ಮಟ್ಟ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಾರಂಗಿಯಲ್ಲಿ ಪ್ರಸಕ್ತ ನೀರಿನ ಶೇಕಡಾವಾರು ಗಮನಿಸೋದಾದ್ರೆ 97%. ಇದು ಒಂದು ಸ್ವಲ್ಪ ಸಮಾಧಾನಕರ ವಿಚಾರ ಅಂತ ಹೇಳ್ಬೋದು. ಆದ್ರೆ ಉಳಿದ ಕಥೆಯನ್ನು ನೀವು ಗಮನಿಸಿದ್ರಲ್ಲ ಯಾವ ರೀತಿಯಾಗಿದೆ ಅನ್ನೋದು, ಅದಕ್ಕೆ ಹೇಳ್ತಾ ಇರೋದು ನೀರು ಇಲ್ಲ ಅನ್ನೋದನ್ನ. ಹಾರಂಗಿಯ ಒಳ ಹರಿವಿನ ಪ್ರಮಾಣ 1911 ಕ್ಯೂಸೆಕ್, ಆದ್ರೆ ಹೊರ ಹರಿವಿನ ಪ್ರಮಾಣವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾರಂಗಿಯ ಹೊರ ಹರಿವಿನ ಪ್ರಮಾಣ 1800 ಕ್ಯೂಸೆಕ್, ಒಳ ಹರಿವಿನ ಪ್ರಮಾಣದಲ್ಲಿ 1911 ಕ್ಯೂಸೆಕ್ ಒಳ ಹರಿವಿದೆ. ಹೊರ ಹರಿವಿನ ಪ್ರಮಾಣ ಜಾಸ್ತಿ ಆಗಿರೋದನ್ನ ಕೂಡ ನಾವಿಲ್ಲಿ ಅಂದ್ರೆ ಕಡಿಮೆ ಆಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇದೊಂದು ಮಟ್ಟಿಗೆ ಓಕೆ ಅಂತ ಹೇಳಿದ್ರು ಕೂಡ ಉಳಿದ ಮೂರು ಆ ಒಂದು ನದಿ ಪಾತ್ರದಲ್ಲಿ ಇರುವಂತಹ ಜಲಾಶಯಗಳ ಕಥೆಯನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. ಎಲ್ಲೂ ಕೂಡ ನೀರಿನ ಪ್ರಮಾಣ ಇಲ್ಲ. ಯಾವಾಗ ಪ್ರಸಕ್ತವಾಗಿ ಎಷ್ಟು ಇರಬೇಕು, ಕಳೆದ ಬಾರಿ ಎಷ್ಟಿತ್ತು, ಡ್ಯಾಮೇಜ್ ಅಂದ್ರೆ ಈ ಒಂದು ಜಲಾಶಯಗಳ ನೀರಿನ ಮಟ್ಟ ಎಷ್ಟು ಇರುತ್ತೆ, ಅವೆಲ್ಲಕ್ಕಿಂತಲೂ ಕೂಡ ಕಡಿಮೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ನಾವು ಮತ್ತೆ ಮತ್ತೆ ನೀರು ಬಿಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ಮತ್ತೆ ಪ್ರಾಧಿಕಾರ ಹೇಳೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಈಗಾಗಲೇ ತಮಿಳ್ನಾಡು ಕೇಳ್ತಾ ಇತ್ತಂತೆ 12,500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಹೇಳಿ, ಯಾಕಂದ್ರೆ ಹಳೆಯದು ಬಾಕಿ ಇದೆ, ಹಾಗಾಗಿ 12,500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಹೇಳಿ ಅಂತ ಹೇಳಿ. ಬಟ್ ಈ ಪ್ರಾಧಿಕಾರ ಹೇಳಿದೆ ಇಲ್ಲ, ಸದ್ಯಕ್ಕೆ 5,000 ಕ್ಯೂಸೆಕ್ ನೀರು ಬಿಡಬೇಕು ಅವರು 15 ದಿನಗಳ ಕಾಲ ಅನ್ನುವಂತಹ ವಿಚಾರವನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನೀಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಇವತ್ತಾದ್ರೂ ಒಂದು ನಿರೀಕ್ಷೆ ಇತ್ತು ಪ್ರಾಧಿಕಾರ ಕರ್ನಾಟಕದ ಪರವಾಗಿ ಅಲ್ಲ, ವಾಸ್ತವಾಂಶವನ್ನ ನೋಡಿಕೊಂಡು ಅಟ್ಲೀಸ್ಟ್ ಒಂದು ನಿರೀಕ್ಷೆಗೆ ಭರವಸೆಯ ರೀತಿಯಲ್ಲಿ ಬರಬಹುದೇನೋ ಆ ರೀತಿಯಾದಂತಹ ಆದೇಶ ಅಂತ ಹೇಳಿ. ಬಟ್ ಮತ್ತೆ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಶಾಕ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಆ ಭಾಗದ ಜನ ರೈತರು ಯಾವ ರೀತಿಯಾಗಿ ಹೋರಾಟಕ್ಕೆ ಈಗ ಮುನ್ನುಡಿಯನ್ನ ಹಾಕ್ತಾ ಇದ್ದಾರೆ, ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಅಂದ್ರೆ ಇನ್ನು ಕೂಡ ವಾಸ್ತವಾಂಶ ಸರಿಯಾಗಿ ಹೇಳಲಿಲ್ವಾ ಅನ್ನುವಂತಹ ಆಕ್ರೋಶ ರೈತರಲ್ಲಿ ಇದೆಯಾ? ಖಂಡಿತ ನವಿತಾ, ಈಗಾಗಲೇ ಮಂಡ್ಯದಲ್ಲಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ಏನು ಮಂಡ್ಯದ ಶ್ರೀರಂಗಪಟ್ಟಣದ ಸ್ನಾನಘಟ್ಟ ಏನಿದೆ ಅಂದ್ರೆ ಕಾವೇರಿ ನದಿ ತೀರದಲ್ಲಿರುವಂತಹ ಸ್ನಾನಘಟ್ಟ, ಈ ಸ್ನಾನಘಟ್ಟಕ್ಕೆ ತೆರಳಿ ರೈತರು ಅಲ್ಲಿ ಕಪ್ಪು ಬಾವುಟವನ್ನ ತೋರಿಸುವ ಮೂಲಕ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಏನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ, ಏನು ಆದೇಶವನ್ನ ಕೊಟ್ಟಿದೆ ಅಂದ್ರೆ ಪ್ರತಿದಿನ 5,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸ್ಬೇಕು ಅನ್ನುವಂತ ಆದೇಶವನ್ನ ಏನ್ ಕೊಟ್ಟಿದೆ, ಈ ಆದೇಶದ ವಿರುದ್ಧವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ಮತ್ತೊಂದು ಕಡೆ ಏನು ಸರ್ಕಾರದ ನಿರ್ಧಾರವನ್ನ ಕೂಡ ಮಂಡ್ಯ ರೈತರು ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನು ಸೂಚನೆಯನ್ನು ಕೊಟ್ಟಿತ್ತು ಅಂದ್ರೆ 5,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸ್ಬೇಕು ಅನ್ನುವಂತ ಸೂಚನೆಯನ್ನ ಏನ್ ಕೊಟ್ಟಿತ್ತು, ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಹೀಗಾಗಿ ಸರ್ಕಾರದ ನಿರ್ಧಾರವನ್ನ ಕೂಡ ಮಂಡ್ಯ ರೈತ ಕಾಯ್ತಾ ಇರುವಂತದ್ದು. ಅಂದ್ರೆ ನಾಳೆ ಯಾವ ರೀತಿಯಾದಂತ ನಿರ್ಧಾರವನ್ನ ಮಾಡುತ್ತೆ ಸರ್ಕಾರ, ಒಂದು ವೇಳೆ ಏನಾದ್ರೂ ಪ್ರಾಧಿಕಾರದ ಮಾತಿಗೆ ಸೊಪ್ಪನ್ನ ಹಾಕಿ ತಮಿಳುನಾಡಿಗೆ ನೀರನ್ನ ಬಿಡುವಂತ ಕೆಲಸವನ್ನ ಮಾಡುತ್ತಾ ಸರ್ಕಾರ, ಅಥವಾ ಏನು ಈ ಹಿಂದೆ ಅನುಸರಿಸಿದಂತೆ ನೀರನ್ನ ಬಿಡೋದಿಲ್ಲ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅನ್ನುವಂತ ಕುತೂಹಲದಿಂದ ರೈತ ಕೂಡ ಕಾಯ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಸರ್ಕಾರ ನೀರನ್ನ ಅರಿಸಿದ್ರೆ ತಮಿಳುನಾಡಿಗೆ ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ, ಮಂಡ್ಯದಿಂದ ಬೆಂಗಳೂರುವರೆಗೂ ಹೋಗಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತೀವಿ ಅನ್ನುವಂತ ಮಾತುಗಳನ್ನ ರೈತರು ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಮಂಡ್ಯದಲ್ಲೂ ಕೂಡ ಕಾದು ನೋಡುವ ತಂತ್ರವನ್ನ ರೈತರು ಕೂಡ ಅನುಸರಿಸ್ತಾ ಇರುವಂತದ್ದು. ಯಾಕಂದ್ರೆ ಸರ್ಕಾರ ಈ ಬಾರಿ ಕೂಡ ನೀರನ್ನ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳುತ್ತೆ ಅನ್ನುವಂತ ಒಂದು ನಿರೀಕ್ಷೆನಲ್ಲಿ ಮಂಡ್ಯ ರೈತ ಇರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಸುನೀಲ್ ಡೀಟೇಲ್ಸ್ಗೆ.
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಕೈಕೊಟ್ಟಿದೆ. ಬರಿದಾಗಿದ್ದಾಳೆ ಜೀವನದಿ ಕಾವೇರಿ. ರೈತ ಕಂಗಾಲಾಗಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ 19.9% ಮಳೆ ಕೊರತೆ ಉಂಟಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ರಾಜ್ಯದಾದ್ಯಂತ ಬರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸರ್ಕಾರ ಘೋಷಣೆ ಮಾಡಿದೆ 194 ತಾಲೂಕುಗಳಲ್ಲಿ. ಬಟ್ ಇಂತಹ ಪರಿಸ್ಥಿತಿಯಲ್ಲಿ ರೈತರು ಯಾವ ರೀತಿಯಾಗಿ ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ರು, ಅವೆಲ್ಲವೂ ಕೂಡ ಈಗ ಇನ್ನು ಮುಂದೆ ಬೆಳೆಯೋದೇ ಬೇಡ ಅನ್ನುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಈ ಒಂದು ಆದೇಶ. ವಾಡಿಕೆಯಂತೆ ಜುಲೈ 1ರಿಂದ ಈವರೆಗೂ 230.4 mm ಮಳೆ ಆಗಬೇಕು. ವಾಡಿಕೆ ಮಳೆಯ ವಿಚಾರವನ್ನು ಗಮನಿಸಿದ್ರೆ 184.6 mm ಮಳೆ ಮಾತ್ರ ಸುರಿದಿದೆ. 96 ಅಡಿಗೆ ಕುಸಿದೆ KRS ಜಲಾಶಯದ ನೀರಿನ ಮಟ್ಟ. ಮಳೆ ನಂಬಿ ಜಿಲ್ಲೆಯಲ್ಲಿ ಈ ಬಾರಿ 61.7% ಬಿತ್ತನೆ ಪ್ರಕ್ರಿಯೆ ಪೂರ್ಣ ಆಗಿದೆ. ಮಳೆಯನ್ನೇ ನಂಬಿಕೊಂಡಿದ್ರು ರೈತರು, ಮಳೆ ಬರುತ್ತೆ, ಚೆನ್ನಾಗಿ ಈ ಸಲ ಬೆಳೆ ಬೆಳೆಯೋಣ, ಬಿತ್ತನೆ ಮಾಡೋಣ ಅಂತ ಹೇಳಿ ಬಿತ್ತನೆಯನ್ನು ಮಾಡಿದ್ದಾರೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ 70.3% ಬಿತ್ತನೆ ಮಾಡಲಾಗಿತ್ತು. ಈ ಬಾರಿ 73.847 hectare ಭತ್ತ, ರಾಗಿ, ಮುಸುಕಿನ ಜೋಳ ಬಿತ್ತನೆಯನ್ನ ಮಾಡಲಾಗಿದೆ. ಕಬ್ಬನ್ನು ಕೂಡ ಬೆಳೀತಾ ಇದ್ದಾರೆ. ನೀರಿನ ಪ್ರಮಾಣ ಸಾಕಷ್ಟು ಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಈಗ ರೈತರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಬೇಕಾದ ಪರಿಸ್ಥಿತಿ. ಹಾಗಾದ್ರೆ ಆ ಭಾಗದಲ್ಲಿ ಏನ್ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಸುನೀಲ್ ಪ್ರತ್ಯಕ್ಷ ವರದಿಯ ಮೂಲಕ. ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿನ ಪ್ರಮಾಣ ಕ್ಷೀಣಿಸಿದೆ. ಅದೇ ರೀತಿ KRS ಜಲಾಶಯ ಕೂಡ ಬರಿದಾಗಿರುವಂತದ್ದು. ಆದ್ರೆ ಮತ್ತೊಂದು ಕಡೆ ಏನು ನೀರನ್ನ ಮಳೆಯನ್ನ ನಂಬಿ ಬಿತ್ತನೆ ಕಾರ್ಯ ಮಾಡಿದಂತ ಮಂಡ್ಯ ಭಾಗದ ರೈತ ನಿಜಕ್ಕೂ ಒಂದು ರೀತಿ ಆತಂಕದಲ್ಲಿ ಮುಳುಗಿದ್ದಾನೆ ಅಂತಾನೆ ಹೇಳ್ಬೋದು. ನಾನು ಒಂದಷ್ಟು ದೃಶ್ಯಗಳನ್ನ ನಿಮ್ಗೆ ತೋರಿಸ್ತೀನಿ. ಏನು ಮಳೆಯನ್ನ ನಂಬಿ ಬಿತ್ತನೆ ಕಾರ್ಯವನ್ನ ಮಾಡಿದಂತ ರೈತ ಗದ್ದೆಯಲ್ಲೇ ಪೈರನ್ನ ಬಿಟ್ಟಿರುವಂತದ್ದು ಈ ದೃಶ್ಯದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಈ ಬಾರಿ ಒಂದಷ್ಟು ಮುಂಗಾರು ಮಳೆ ಪ್ರಾರಂಭ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ರೈತ ಬಿತ್ತನೆ ಕಾರ್ಯವನ್ನ ಆರಂಭ ಮಾಡಿದ್ದ. ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ಲಿಲ್ಲ. ಹೀಗಾಗಿ ಏನು ಗದ್ದೆಯಲ್ಲೇ ಪೈರನ್ನ ಬಿಟ್ಟಿರುವಂತದ್ದು. ಕೆಲ ದಿನಗಳ ಹಿಂದೆ ಒಂದಷ್ಟು ಪ್ರಮಾಣದಲ್ಲಿ ಮಳೆ ಆಯಿತು. ಹೀಗಾಗಿ KRS ಡ್ಯಾಮ್ ನಲ್ಲಿ ಸುಮಾರು 113 ಅಡಿಗಳಷ್ಟು ನೀರು ಶೇಖರಣೆ ಆಗಿತ್ತು. ಹೀಗಾಗಿ ಸಹಜವಾಗಿ ಮಂಡ್ಯ ರೈತ ಈ ಬಾರಿ ಡ್ಯಾಮ್ ಭರ್ತಿ ಆಗತ್ತೆ ಅನ್ನುವಂತ ಆಶಾಭಾವನೆಯಿಂದ ಬಿತ್ತನೆ ಕಾರ್ಯವನ್ನ ಪ್ರಾರಂಭ ಮಾಡಿದ್ದ. ಆದ್ರೆ ಈ ಮಧ್ಯೆ ಕಾವೇರಿ ನೀರು ಪ್ರಾಧಿಕಾರ ಪ್ರತಿನಿತ್ಯ 5000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತು. ಈ ಸೂಚನೆಯಿಂದ ಒಂದಷ್ಟು ಸುಮಾರು 8 TMC ನೀರಷ್ಟು KRS ಡ್ಯಾಮ್ ನಿಂದ ತಮಿಳುನಾಡಿಗೆ ಹರಿಸ್ಬೇಕಾದಂತ ಪರಿಸ್ಥಿತಿ ಎದುರಾಯ್ತು. ಹೀಗಾಗಿ ಡ್ಯಾಮ್ ನಲ್ಲಿದ್ದಂತ ನೀರು ಈಗ 90 ಅಡಿಗೆ ಇಳಿದಿರುವಂತದ್ದು. ಸಹಜವಾಗಿ ಸರ್ಕಾರ ರೈತರಿಗೆ ನೀರನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಕುಡಿಯುವ ನೀರಿನ ಅವಶ್ಯಕತೆ ಇರೋದ್ರಿಂದ ರೈತರಿಗೆ ಈ ಬಾರಿ ಸಮರ್ಪಕವಾಗಿ ನೀರನ್ನ ಒದಗಿಸೋದಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ರೈತರು ಒಂದು ಕಡೆ ಏನು ಆಶಾಭಾವನೆ ಇಟ್ಕೊಂಡು ಬಿತ್ತನೆ ಕಾರ್ಯವನ್ನ ಮಾಡಿದ್ರು. ಆ ಬಿತ್ತನೆ ಪೈರುಗಳು ಈಗ ಗದ್ದೆಯಲ್ಲೇ ಉಳ್ಕೊಂಡಿರುವಂತದ್ದು. ಇನ್ನು ಒಟ್ಟು ಜಿಲ್ಲೆಯಲ್ಲಿ 195,513 hectare ಪ್ರದೇಶದಲ್ಲಿ 120,699 hectare ನಲ್ಲಿ ಮಾತ್ರ ಬಿತ್ತನೆ ಕಾರ್ಯ ಈ ಬಾರಿ ಆಗಿರುವಂತದ್ದು. ಹೀಗಾಗಿ ಸಹಜವಾಗಿ ಮಂಡ್ಯ ರೈತ ಆತಂಕದಲ್ಲಿರುವಂತದ್ದು, ಒಂದ್ ಕಡೆ ಬೆಳೆದಂತ ಬೆಳೆ ಗದ್ದೆಯಲ್ಲೇ ನಾಶ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನು ಮಳೆ ಕೈ ಕೊಡ್ತು ಇದರಿಂದ ಆತಂಕದಲ್ಲಿರುವಂತದ್ದು. ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆಯನ್ನ ಕೂಡ ಬೆಳೆಯೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇದರ ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಅಂದ್ರೆ ಒಂದ್ ಕಡೆ ಸರ್ಕಾರ ಮಂಡ್ಯ ಜಿಲ್ಲೆಯನ್ನ ಬರದ ಜಿಲ್ಲೆ ಅಂತ ಈಗಾಗಲೇ ಘೋಷಣೆ ಮಾಡಿದೆ. ಮಂಡ್ಯ ಜಿಲ್ಲೆಯ 7 ತಾಲೂಕು ಕೂಡ ಬರ ಅಂತ ಘೋಷಣೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈಗಾಗಲೇ ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಸರ್ವೆ ಕಾರ್ಯವನ್ನ ಕೂಡ ಆರಂಭ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ರೈತನು ಕೂಡ ಒಂದಷ್ಟು ಪರಿಹಾರ ಸರ್ಕಾರದಿಂದ ಸಿಗ್ಬಹುದು ಅನ್ನುವಂತ ಆಶಾಭಾವನೆಯಿಂದ ಆತ ಕೂಡ ಕಾಯ್ತಾ ಇರುವಂತದ್ದು. ಮಂಡ್ಯದಿಂದ ಸುನೀಲ್ ಗೌಡ, News 18. ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ ಗಣನೀಯ ಮಟ್ಟದಲ್ಲಿ ಇಳಿಕೆಯಾಗಿದೆ ನೀರಿನ ಪ್ರಮಾಣ. ಹೇಮಾವತಿ ಜಲಾಶಯದ ಸಂಗ್ರಹದಲ್ಲೂ ಇಳಿಕೆಯಾಗಿದೆ. ಹೇಮಾವತಿ ಜಲಾಶಯದಲ್ಲಿ ಕೇವಲ 14 TMC ನೀರು ಮಾತ್ರ ಬಾಕಿ ಇದೆ. ಅರಕಲಗೂಡು, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಹಾಸನ ತಾಲೂಕುಗಳಲ್ಲಿ ಬೆಳೆಯನ್ನ ಬೆಳೆಯೋದಿಕ್ಕೆ ನೀರಿನ ಕೊರತೆ ಉಂಟಾಗಿದೆ. ಮಳೆ ಮತ್ತು ಜಲಾಶಯದ ನೀರಿನ ಕೊರತೆಯಿಂದ ಒಣಗ್ತಾ ಇದೆ ಬೆಳೆ. ಹಾಕಿದ ಬಂಡವಾಳವೂ ಸಿಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೇಮಾವತಿ ಜಲಾಶಯದ ಸಂಗ್ರಹದಲ್ಲೂ ಇಳಿಕೆಯಾಗಿರುವುದು, ಮಳೆ ನೀರಿಲ್ಲದೆ ಬೆಳೆಗಳು ಹಾನಿಯಾಗಿದೆ. ಇದರಿಂದ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಈ ಬಗ್ಗೆ ನಮ್ಮ ಹಾಸನ ರಿಪೋರ್ಟರ್ ಕೃಷ್ಣಮೂರ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ.
ಕೈಕೊಟ್ಟು ತೀವ್ರ ಸಂಕಷ್ಟದಲ್ಲಿರ್ತಕ್ಕಂತಹ ಹಾಸನ ಜಿಲ್ಲೆಯ ರೈತರಿಗೆ ಈಗ ಮತ್ತೊಮ್ಮೆ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ಕಾವೇರಿ ಜಲಾನಯನ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರತಕ್ಕಂತಹ ಜಲಾಶಯಗಳಲ್ಲಿ ಇದೀಗ ನೀರಿನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಅದರಿಂದ ಬೆಳೆಯನ್ನು ಬೆಳೆದಕ್ಕೆ ಆಗದಿರ್ತಕ್ಕಂಥ ಪರಿಸ್ಥಿತಿ ಈಗ ರೈತರಿಗೆ ಒದಗಿರ್ತಕ್ಕಂಥದ್ದು. ನಾವೀಗ ರೈತರ ಹೊಲದಲ್ಲಿದ್ದೇವೆ, ಯಾವ ರೀತಿಯ ಪರಿಸ್ಥಿತಿ ರೈತರು ಎದುರಿಸ್ತಿದ್ದಾರೆ ಅನ್ನೋದನ್ನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವೀಗ ಹಾಸನ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಜೋಳದ ಹೊಲದಲ್ಲಿದ್ದೇವೆ. ಇಲ್ಲಿ ಏನು ರೈತರು ಬಿತ್ತನೆಯನ್ನು ಮಾಡಿದ್ದಾರೆ, ಈ ಬಿತ್ತನೆ ಆದಂತಹ ಜೋಳ ಸುಮಾರು 2-2.5 ತಿಂಗಳಷ್ಟು ಕಾಲ ಕಳೆದು ಹೋಗಿದೆ. ಜೂನ್ ಜುಲೈಯಲ್ಲಿ ಆದಂತಹ ಮಳೆಯಿಂದಾಗಿ ರೈತರು ಬಿತ್ತನೆಯನ್ನು ಮಾಡಿದ್ದಾರೆ, ಆದರೆ ಇದೀಗ ಮಳೆಯ ಕೊರತೆ ಎದುರಾಗಿರೋದ್ರಿಂದ ಜೋಳ ಸಂಪೂರ್ಣವಾಗಿ ಈಗ ಒಣಗುವಂಥ ಪರಿಸ್ಥಿತಿ ಬಂದು ತಲುಪಿರ್ತಕ್ಕಂಥದ್ದು. ರೈತರಿಗೆ ಸುಮಾರು ಜಿಲ್ಲೆಯ ಒಟ್ಟಾರೆಯಾಗಿ 70-80% ಬೆಳೆ ಈಗ ಸಂಪೂರ್ಣವಾಗಿ ಕೈಯನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಫಸಲಿನಲ್ಲಿ ಇಳುವರಿ ಕೂಡ ಈಗ ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಏನು ಹೇಮಾವತಿ ಜಲಾಶಯ ಬರುತ್ತೆ, ಹೇಮಾವತಿ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ಪ್ರಮುಖವಾಗಿ 4 ತಾಲೂಕುಗಳಲ್ಲಿ ಈ ಒಂದು ಜೋಳದ ಬೆಳೆಯನ್ನು ಬೆಳೆಯಲಾಗಿದೆ. ಸುಮಾರು 1000 ಹೆಕ್ಟೇರ್ನಲ್ಲಿ ಭತ್ತದ ಬೆಳೆಯನ್ನು ಬಿತ್ತನೆ ಮಾಡುವಂತಹ ಬೆಳೆಯನ್ನು ಕೂಡ ಈಗ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಈಗ ರೈತರಲ್ಲಿ ಎದುರಾಗಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, ನ್ಯೂಸ್ 18, ಹಾಸನ. ಇನ್ನು ಕಬಿನಿ ಜಲಾಶಯದಿಂದ ಸಮರ್ಪಕವಾಗಿ ನೀರು ಕೊಡದ ಕಾರಣ ಚಾಮರಾಜನಗರ ಜಿಲ್ಲೆ ಕಬಿನಿ ಅಚ್ಚುಕಟ್ಟು ಪ್ರದೇಶದ ರೈತರು 5000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ನಾಟಿ ಮಾಡದೆ ಪಾಳು ಬಿಟ್ಟಿದ್ದಾರೆ. 2 ತಿಂಗಳ ಹಿಂದೆ ಜಲಾಶಯ ತುಂಬಿದ್ರು, ನಾಲೆಗಳಿಗೆ 15 ದಿನ ಹರಿಸೋದು, 15 ದಿನ ನಿಲ್ಲಿಸೋದು ಮಾಡಲಾಗ್ತಾ ಇತ್ತು. ಇದರಿಂದ ಭತ್ತ ನಾಟಿ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಟ್ಟ ಪರಿಣಾಮ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕುಸಿತಗೊಂಡಿದೆ. ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 2284 ಅಡಿ ಇದ್ದು ಇದೀಗ 2272 ಅಡಿಗೆ ಕುಸಿತಗೊಂಡಿದೆ. ಇವತ್ತು ನಾವು ನಾಟಿಯನ್ನ ಮಾಡಿ ನಮಗೆ ಜೂನ್ ಮತ್ತು ಮೊದಲನೇ ವಾರದಲ್ಲಿ ನೀರು ಕೊಟ್ಟಿದ್ರೆ ನಾವು ನಿಂತಿರ್ತಕ್ಕಂಥ ನಮ್ಮ ಈ ಗದ್ದೆನಲ್ಲಿ ಸ್ವಾಮಿ ಕಳೆ ಕಿತ್ತು ಭಾಳ ಅಚ್ಚ ಹಸಿರಿನಿಂದ ಕಂಗೊಳಿಸ್ತಿತ್ತು. ಇವತ್ತು ಉಳುಮೆನೂ ಮಾಡೋಕ್ಕಾಗಲ್ಲ, ಇದನ್ನು ಉಳುಮೆ ಒಂದು ಉಳುಮೆನಾದ್ರೂ ಮಾಡವ ಅಂತ ಹೇಳಿದ್ರೆ ಉಳುಮೆನೂ ಮಾಡೋಕ್ಕಾಗಲ್ಲ, ಎಲ್ಲ ಪಾಳು ಬಿದ್ದು ದನ ಆಡು ಕುರಿ ಬೇಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾವೇರಿ ನೀರು ನಿರ್ವಹಣ ಮಂಡಳಿ ಮತ್ತು ಟ್ರಿಬ್ಯುನಲ್ಲು ಅಂತ ಏನೋ ಹೇಳ್ಕೊಂಡು ನಮ್ಮ ನೀರನ್ನೆಲ್ಲನು ರಾತ್ರೋ ರಾತ್ರಿ ಖಾಲಿ ಮಾಡಿದ್ರು, ಕುಡಿಯೋ ನೀರಿಗೂ ಇಲ್ಲದ ಖಾಲಿ ಮಾಡ್ತಿದ್ದಾರೆ ಸ್ವಾಮಿ. ತಮಿಳ್ನಾಡು ಸರ್ಕಾರನ ಮೆಚ್ಚಲಿಕ್ಕೆ ನಮ್ಮ ರಾಜ್ಯದ ರೈತರನ್ನ ಬಲಿ ಕೂಡ ಕೊಟ್ಟಿದ್ದಿರಲ್ಲ ಬೆನ್ನಿಗೆ ಮೊಳೆ ಹೊಡೆಯೋ ಕೆಲಸನ, ತಕ್ಷಣ ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರನ್ನು ನಿಲ್ಲಿಸಬೇಕು, ಇಲ್ಲಿಗೆ ನಾಲೆಗಳಿಗೆ ನೀರು ಬಿಡಬೇಕು, ಏನಾದ್ರು ಬೆಳೆನ ಬೆಳೀಲಿಕ್ಕೆ ರೈತನಿಗೆ ಅನುಕೂಲ ಮಾಡಬೇಕು. ರಾಜ್ಯದ ರೈತರ ಆಕ್ರೋಶ ಕಟ್ಟೆ ಒಡೆದಿದೆ, ಭುಗಿಲೆದ್ದಿದೆ. ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅಂತ ಹೇಳಿ ರೈತರು ಈಗಾಗಲೇ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ. ಅದೇ ರೀತಿಯ ಪ್ರಯತ್ನ ಇಲ್ಲಿನ ಸರ್ಕಾರ ಕೂಡ ಮಾಡಬೇಕಾಗತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಚೈತ್ರಾ ಡೀಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ಆದರೆ ವಿಚಾರಣೆ ನಡೀತಾ ಇಲ್ವಾ, ಅದೇ ರೀತಿಯಾಗಿ ಇನ್ನೂ ಯಾರ್ಯಾರ ಹೆಸರುಗಳು ತಳುಕು ಹಾಕಿಕೊಳ್ತಾ ಇದೆ ಕೇಳಿ ಬಂದಿದೆ. ಇದರ ಬಗ್ಗೆ ಮಾಹಿತಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಚೈತ್ರಾ ಕುಂದಾಪುರ ಫುಲ್ ಸೈಲೆಂಟ್ ಆಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಏನೇನ್ ಸಮಸ್ಯೆ ಇದೆ, ಅನಾರೋಗ್ಯ ಇದೆ ಅಂತ ಹೇಳಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸಂತ್ವನ ಕೇಂದ್ರದಿಂದ ಅವರನ್ನ ಸಿಸಿಬಿ ಕಚೇರಿಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ರು ಅಂತ ಹೇಳಿ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ 3 ದಿನಗಳಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಡಾಕ್ಟರ್. ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಸೊ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ವೈದ್ಯರು ವರದಿಯನ್ನು ಕೊಟ್ಟಿದ್ದಾರೆ. ಚೈತ್ರಾ ಡೀಲಿಂಗ್ ಕೇಸ್ನಲ್ಲಿ ಈಗ ರಾಜಶೇಖರಾನಂದ ಸ್ವಾಮೀಜಿಯ ಹೆಸರು ತಳುಕು ಹಾಕಿಕೊಂಡಿದೆ. ಆದರೆ ಅವ್ರು ಹೇಳ್ತಿದ್ದಾರೆ, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ನನ್ನ ಗಮನಕ್ಕೆ ಬಂದಾಗ ನಾನು ವಿಚಾರಿಸಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇನ್ನು ಆ ಬಳಿಕ ಚಕ್ರವರ್ತಿ ಸೂಲಿಬೇಲೆ ಅವರಿಗೂ ಕೂಡ ನಾನು ಮಾಹಿತಿ ಕೊಟ್ಟಿದ್ದೆ ಅಂತ ಸ್ವಾಮೀಜಿಯೇ ಹೇಳಿದ್ದಾರೆ. ಸೊ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಈ ಹೇಳಿಕೆಯನ್ನ ಕೊಟ್ಟಿರೋದು. ಹಾಗಾದ್ರೆ ಇವರಿಗೆ ಹಾಗಾದ್ರೆ ಮೊದಲೇ ಗೊತ್ತಿತ್ತ ಈ ವಿಚಾರ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಚಕ್ರವರ್ತಿ ಸೂಲಿಬೇರೆಯವರಿಗೆ ಫೋನ್ ಮಾಡ್ತೇವೆ, ಅವರು ಫೋನ್ ಕೊಡೋದಿಲ್ಲ, ಅವರ ಪಿ ಎ ಮತ್ತೆ ಅವರಿಗೆ ಜೋರು ಮಾಡ್ತೇವೆ, ಆಮೇಲೆ ಅವರು ಚಕ್ರವರ್ತಿಯವರಿಗೆ ಫೋನ್ ಕೊಡ್ತಾರೆ. ಫೋನ್ ಕೊಟ್ಟಾಗ ಚಕ್ರವರ್ತಿಗೆ ಹೇಳ್ತೇವೆ, ನೋಡಿ ಚಕ್ರವರ್ತಿ, ಇವರು ಅಭಿನವ ಹಾಲಸ್ವಾಮಿಗಳ ಹೆಸರು ತಳಕ ಹಾಕ್ಕೊಂಡಿದೆ, ನಾಳೆ ಇದು ನಮ್ಮ ಸಂಘಟನೆಗೆ ದೊಡ್ಡ ತೊಂದರೆಯಾಗತ್ತೆ, ಮತ್ತು ನಿಮ್ಮ ಹೆಸರು ಕೂಡ ನಿಮ್ಮ ಜೊತೆಗೆ ಅವರು ಗುರುತಿಸಿಕೊಂಡಿದ್ದಾರೆ, ನಾಳೆ ಇದು ಹಾಳಾಗ್ತದಲ್ವಾ ಅಂತ ಹೇಳಿದ್ದಕ್ಕೆ ಅವರು ಹೇಳ್ತಾರೆ, ಇಲ್ಲ ನಾನು ಒಂದು ಸುತ್ತು ಮಾತಾಡಿದ್ದೇನೆ,
ಅವರು ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾರೆ, ಮತ್ತು ಇದನ್ನು ಸಿ ಟಿ ರವಿಗೂ ತಿಳಿಸಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಆ ಗಗನ್ ಕಡೂರು ಅನ್ನುವರು ಆ ನಂತಲ್ಲಿದ್ದರಿಂದ ನಾನು ಇವರಿಗೆ ಸಿ ಟಿ ರವಿ ಅವರಿಗೆ ತಿಳಿಸ್ತೀನಿ ಅಂತಂತಾರೆ. ಅಮ್ಮ ನೀನು ಸತ್ಯ ಹೇಳು, ಏನಾದರೂ ಇದ್ದರೆ ನಮ್ಮಲ್ಲಿ ಸತ್ಯ ಹೇಳು, ಏನಂತ ಒಮ್ಮೆ ನೋಡೋಣ ಇದನ್ನು ಅಂತ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಇಲ್ಲ ನನಗಿದಕ್ಕೆ ಏನು ಸಂಬಂಧ ಇಲ್ಲ, ನಾನು ಅಭಿನವ ಹಾಲಸ್ವಾಮಿಗಳನ್ನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟೆ. ಅಭಿನವ ಹಾಲಸ್ವಾಮಿಗಳನ್ನು ಕಾಂಟ್ಯಾಕ್ಟ್ ಮಾಡಿಕೊಟ್ಟ ನಂತರದ ಬೆಳವಣಿಗೆ ಇದು ನಡೆದಿರೋದು. ಅದು ಅವರಿಗವರಿಗೆ ಏನೋ ಗೊತ್ತಿರಬಹುದು, ಅವರ ಒಳಗೆ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಇದರಲ್ಲಿ ನನ್ನ ಪಾತ್ರ ಏನೇನೂ ಇಲ್ಲ ಎನ್ನುವುದನ್ನು ನಮಗವರು ಹೇಳಿ. ಚೈತ್ರಾ ಕುಂದಾಪುರ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಮೊದಲೇ ಗೊತ್ತಿತ್ತು, ಆರೋಪಗಳಿದ್ರೆ ನನ್ನ ಮೇಲೂ ತನಿಖೆ ನಡೆಸಬಹುದು, ಪೊಲೀಸರ ತನಿಖೆಗೆ ನನ್ನ ಸಂಪೂರ್ಣ ಸಹಕಾರ ಇರಲಿದೆ ಅಂತ ಹೇಳಿದ್ದಾರೆ ಚಕ್ರವರ್ತಿ ಸೂಲಿಬೇಲೆ. ಗೋವಿಂದ ಬಾಬು ಪೂಜಾರಿ ನನ್ನ ಆತ್ಮೀಯ ಸ್ನೇಹಿತರು, ಪೂಜಾರಿ ಅವರು ಪ್ರಕರಣವನ್ನ ಬಗೆಹರಿಸಿಕೊಳ್ಳುವುದಾಗಿ ಹೇಳಿದ್ರು, ಸ್ವಾಮೀಜಿ ಈ ವಿಚಾರ ನನ್ನ ಬಳಿ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿದ್ದಾರೆ. ನ್ಯೂಸ್ ಏಟಿನ್ಗೆ ಚಕ್ರವರ್ತಿ ಸೂಲಿಬೇಲೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಚೈತ್ರ ಕುಂದಾಪುರ ಅವರ ವಂಚನೆ ಪ್ರಕರಣ, ಈ ವಿಷಯ ಚಕ್ರವರ್ತಿ ಸೂಲಿಬೇಲೆ ಅವರಿಗೆ ಮೊದಲೇ ಗೊತ್ತಿತ್ತು ಅನ್ನುವಂತ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಚಕ್ರವರ್ತಿ ಸೂಲಿಬೇಲೆ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲೇ ಗೊತ್ತಿತ್ತು ಅಂದ್ರೆ ಬಿಜೆಪಿ ನಾಯಕರಿಗಾಗ್ಲಿ ಅಥವಾ ಸಂಬಂಧಪಟ್ಟವರಿಗಾಗ್ಲಿ ಗಮನಕ್ಕೆ ಏನಾದರೂ ತಂದಿದ್ರ? ಬಹಳ ಹಿಂದೆನೆ, ಅಂದ್ರೆ ಎಲೆಕ್ಷನ್ ಮುಗಿದ ಕೆಲವೇ ತಿಂಗಳುಗಳಲ್ಲಿ, ದಿನಗಳೊಂದು ನಂಗೆ ಹೇಳಲಿಕ್ಕೆ ಆಗಲ್ಲ, ನಂಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ. ಗೋವಿಂದ ಬಾಬು ಪೂಜಾರಿಯವರು ನನಗೆ ಒಂದು ಪತ್ರವನ್ನು ಕಳಿಸಿದ್ರು, 4 ಪುಟಗಳ ಒಂದು ಪತ್ರವನ್ನು ಕಳಿಸಿದ್ರು. ಅದನ್ನ ನಾನು ಓದ್ದೆ, ಆನಂತರ ಅವರು ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ನಾನು ಕೇಳಿದೆ ಏನಿದು ಅಂತ, ಆನಂತರ ಪೂರ್ತಿ ಬ್ರೀಫ್ ಮಾಡಿದ್ರು ನನಗೆ ಏನೇನಾಯ್ತು ಹೇಗಾಯ್ತು ಅಂತ. ನಾನು ತಕ್ಷಣ ಅವರಿಗೆ ಕೇಳಿದೆ, ಇಷ್ಟು ಆತ್ಮೀಯನಾಗಿದ್ದೀನಿ, ನನಗೊಂದು ಮಾತು ಹೇಳಬೇಕಿತ್ತಲ್ಲ ನೀವು ಅಂತ ಹೇಳಿದೆ. ಬಟ್ ಅಲ್ಲಿವರೆಗೂ ಬಂದು ಅಂತ. ಸೆಕೆಂಡ್ ಸ್ಟೇಜಲ್ಲಿ ಏನಾಯ್ತು, ಸ್ವಲ್ಪ ದಿನ ಅದು ಗೊತ್ತಾದ ತಕ್ಷಣ ನಾನು ಸಿ ಟಿ ರವಿ ಅವರಿಗೆ ಫೋನ್ ಮಾಡಿದೆ. ಅಂದ್ರೆ ಈ ಥರದೊಂದು ನಡೆದಿದೆ, ಒಂದು ಪಾರ್ಟಿಯ ಹೆಸರಲ್ಲಿ ನಡೆದಿದೆ, ನೀವು ಅದಕ್ಕೆ ಸರಿಯಾದ ಇದನ್ನು ತಗೋಬೇಕು, ಕರೆದು ಮಾತುಕತೆ ಆಡಿಸಿ ಅವ್ರಿಗಾಗಿರುವಂತ ತೊಂದರೆಯನ್ನು ಮಾಡಬೇಕು, ಏನೋ ಕ್ಲಿಯರ್ ಮಾಡಬೇಕು ಅಂತ. ಬಟ್ ಹೀ ವಾಸ್ ವೆರಿ ಕ್ಲಿಯರ್. ಅವ್ರೇನ್ ಹೇಳಿದ್ರು ಅಂತಂದ್ರೆ, ನಮ್ಮ ಪಾರ್ಟಿಯಲ್ಲಿ ಈ ಥರದೆಲ್ಲ ನಡೆಯಲ್ಲ ಅಂತ ಗೊತ್ತಾಗೋದೇ ಇಂಥ ಪ್ರಕರಣಗಳು ಹೊರಗೆ ಬಂದಾಗ. ಇದು ಗೊತ್ತಾಗಬೇಕಲ್ವಾ ಚಕ್ರವರ್ತಿ ಅವರೇ ಅಂತ ನಾನು ಹೇಳಿದೆ. ಕರೆಕ್ಟ್ ಆಗಿದೆ, ನೀವು ಹೇಳೋದು ಸರಿಯಾಗಿದೆ ಅಂತ ಹೇಳಿ ಆನಂತರ ನಾನು ಗೋವಿಂದ ಬಾಬು ಪೂಜಾರಿ ಅವರಿಗೆ ಮಾತನಾಡಿ ಇದನ್ನ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ, ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ನಾನು ಇದರಿಂದ ಹಿಂದೆ ಬಂದೆ. ಆದ ಕೆಲವು ದಿನಗಳಲ್ಲಿ ನವೆಂಬರ್ ಜುಲೈನ ಕೊನೆಯ ಭಾಗದಲ್ಲಿ ನನಗೆ ಇವರು ಫೋನ್ ಮಾಡಿದ್ರು, ಸ್ವಾಮೀಜಿ ಫೋನ್ ಮಾಡಿದ್ರು. ನಾನು ಇನ್ಫ್ಯಾಕ್ಟ್ ಮೀಟಿಂಗ್ ಅಲ್ಲಿ ಇಲ್ಲೇ ಕೂತಿದ್ದೆ. ಅವಾಗ ಫೋನ್ ಮಾಡಿ ಅವ್ರು ಏನ್ ಕೇಳಿದ್ರು ಅಂತಂದ್ರೆ, ಚಕ್ರವರ್ತಿ ಅವರೇ, ಸತ್ಯಜಿತ್ ಸೂರತ್ಕಲ್ ನನ್ನ ಹೆಸರು ಹೇಳ್ತಿದ್ದಾರೆ, ನೀವು ದುಡ್ಡು ತಗೊಂಡಿದ್ರೆ ಕೊಡಿ ಅಂತ ನನಗೆ ಹೇಳ್ತಿದ್ದಾರೆ ಅಂತ ಅಂದ್ರು. ನಾನಂದೇ, ನನಗೆ ನಗು ಬಂತು, ಯಾಕೆಂತಂದ್ರೆ ನಂಗೆ ಗೊತ್ತಿತ್ತು ಅವ್ರ ಹೆಸರು ಇಲ್ಲ ಅಂತ. ನಾನು ಹೇಳಿದೆ, ಸ್ವಾಮೀಜಿ ನಿಮ್ಮ ಹೆಸರು ಇಲ್ಲ ಅದರಲ್ಲಿ, ನಂಗೆ ಈ ವಿಷಯ ಗೊತ್ತಿದೆ ಅಂತ ಹೇಳಿ ನಾನು ಅವ್ರಿಗೆ ತಮಾಷೆ ಮಾಡಿ ಇಡಬೇಕಾದ್ರೆ ನನ್ನ ಹೆಸರೇನಾದ್ರು ಕೇಳಿದ್ರ ಅಂತ ಕೇಳಿದೆ. ಅವ್ರು ಇಲ್ಲ ಅಂತೇಳಿ ನಕ್ಬಿಟ್ಟು ಇಟ್ವಿ. ಬಟ್ ನಾನು ಅವ್ರಿಗೆ ಹೇಳಿದೆ ಸಿ ಟಿ ರವಿ ಅವ್ರಿಗೆ ನಾನು ಮಾತಾಡಿದ್ದೀನಿ ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ತಗೊಂಬಂದೆ. ಸೊ ಇಷ್ಟು ನಡೆದಿದ್ದ ಘಟನೆ ನಂಗೆ ಮೊದಲೇ ಗೊತ್ತಿತ್ತು. ಆದರೆ ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಬೇಕು ಅನ್ನೋದು ಒಟ್ಟಾರೆ ಬೇಸ್ ಆಗಿದ್ದರಿಂದ ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಗೋವಿಂದ ಬಾಬು ಪೂಜಾರಿ ಅವರು ಮಾತಾಡಿ ಅಂತ ನಾನು ಅವ್ರಿಗೆ ಹೇಳ್ಕೊಂಡಿದ್ದೆ ಅಷ್ಟೇ. ರಾಜಶೇಖರಂದ ಶ್ರೀಗಳು ಹೇಳ್ತಾರೆ, ಒಂದು ಸೂಲಿಬೇಲೆ ಅವ್ರಿಗೆ ಗೊತ್ತಿತ್ತು, ಸಿ ಟಿ ರವಿ ಅವ್ರಿಗೆ ಗೊತ್ತಿತ್ತು ಅಂತೇಳಿ. ಅಂದ್ರೆ ತಾವು ಸಿ ಟಿ ರವಿ ಅವ್ರಿಗೆ ಹೇಳಿದ್ರ ಹೇಗೆ ಇದು? ನಾನು ಸಿಟಿದೇ ಅವ್ರಿಗೆ ಹೇಳಿದ್ದು, ನಾನು ಹೇಳೋರ್ಗು ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಮಾತುಕತೆಯ ನಾನು ಮಾತಾಡುವಾಗ ಅವ್ರು ಹೇಳಿದಂತ ರೀತಿ ಅದನ್ನೆಲ್ಲ ನೋಡಿದ್ರೆ ನನಗನ್ಸುತ್ತೆ ಅವ್ರಿಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಗಗನ್ ಕಡೂರು ಅನ್ನೋ ಹೆಸರನ್ನ ನಾನು ಹೇಳಿದಾಗ ಅವರು ಅದನ್ನ ಫೋಟೋ ತೆಗೆಸಿ ನೋಡಿದ್ರು, ಯಾರು ಏನು ಅಂತ ಹೇಳಿ. ಅಂದ್ರೆ ಜರ್ನಿಲಿ ಇರುವಾಗ ನಂಗೆ ಅರ್ಥ ಆಗ್ತಿತ್ತು ಯಾರು ನೋಡು ಅಂತೆಲ್ಲ ಹೇಳ್ತಿದ್ರು. ಸೊ ಇಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ನಾನೇ ಹೇಳಿದ್ದು ಅಂತ. ಅವರೊಂದು 2 ದಿನ ಸಮಯ ಕೊಡಿ ಅಂತ ಕೇಳಿದ್ರು. 2 ದಿನದ ನಂತರ ಪ್ರಾಬಬಲಿ ಅವರು ತುಂಬಾ ಕೆಲವರ ಜೊತೆ ಚರ್ಚೆ ಮಾಡಿದ್ರು ಇರಬಹುದು, ಫೈನಲಿ ಇದನ್ನ ಆಚೆ ಬರೋದು ಒಳ್ಳೇದು ಅಂತ. ಬಿಕಾಸ್ ಯಾವಾಗ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಆಗುತ್ತೋ ಆಗ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇದು ಆಚೆ ಬಂದ್ರೆ ಒಳ್ಳೇದು ಅಂತ. ಹಂಗೆ ಆಚೆ ಬಂದಿರುವಂತ ಪ್ರಕರಣ ಅಂತ ನನಗೆ ಅನ್ಸುತ್ತೆ. ಈ ಪ್ರಕರಣದಲ್ಲಿ ಬಹಳ ದೊಡ್ಡ ದೊಡ್ಡವರು ಇದ್ದಾರೆ ಅಂತ ಕೂಡ ಅರೆಸ್ಟ್ ಆದ ನಂತರನೂ ಕೂಡ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚೈತ್ರ ಕುಂದಾಪುರ ಅವರು. ಈ ಬಗ್ಗೆ ಏನ್ ಹೇಳ್ತೀರಿ? ಇನ್ನು ದೊಡ್ಡ ದೊಡ್ಡವರು, ನಾನು ಖಂಡಿತವಾಗಿಯೂ ವಿಚಾರಣೆ ನಡೆಸ್ತಾ ಇರುವಂತವರಲ್ಲಿ ಅರ್ಜ್ ಮಾಡ್ತೀನಿ. ಆಕೆ ಹೇಳಿದ ಹಂಗೆ ನಿಜ ಆದರೆ ಯಾರ್ಯಾರು ಇದ್ದಾರೆ ಅನ್ನೋದು ಹೊರಗೆ ಬರೋದು ಬಹಳ ಒಳ್ಳೇದು. ಯಾಕಂದ್ರೆ MP ಎಲೆಕ್ಷನ್ ಹತ್ರ ಬರುತ್ತೆ, ಇನ್ನು ಇನ್ನೊಂದು 6-7 ತಿಂಗಳಲ್ಲಿ ಇದ್ರ ಪ್ರಕ್ರಿಯೆ, 6 ತಿಂಗಳಲ್ಲಿ 5-6 ತಿಂಗಳಲ್ಲಿ ಪ್ರಕ್ರಿಯೆ ಶುರುವಾಗ್ಬಿಡತ್ತೆ. ಮತ್ತೆ MP ಟಿಕೆಟ್ಗೆ ಅಂತ ಓಡಾಡ್ತಾರೆ, ಮತ್ತು ಜನ ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ. ಹಿಂಗಿದ್ರೆ ಇದು ಹಿಂದೆ ಇರುವಂತ ಒಟ್ಟಾರೆ ರ್ಯಾಕೆಟ್ ಬರ್ಸ್ಟ್ ಆಗೋದು ಬಹಳ ಒಳ್ಳೇದು. ಅದು ಚಕ್ರವರ್ತಿ ಸೂಲಿಬೇಲೆ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರಲ್ಲಿ ಮಾಜಿ ಸಚಿವರಾಗಿರುವ ಸಿ ಟಿ ರವಿ ಅವರು ಮಾತನಾಡಿದ್ದು, ಚೈತ್ರಾ ಕುಂದಾಪುರ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಟಿಕೆಟ್ ಕೊಡಿಸ್ತೇನೆ ಅಂತ ಮೋಸ ಮಾಡಿದ್ದು ಗೊತ್ತಾಗಿದೆ, ನಮ್ಮ ಪಕ್ಷದಲ್ಲಿ ಆ ರೀತಿಯ ಪದ್ಧತಿ ಇಲ್ಲ, ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. 1.5-2 ತಿಂಗಳಾಗಿರ್ಬೋದು ಅದರ ಆಸುಪಾಸಿನಲ್ಲಿ ಫೋನ್ನಲ್ಲಿ ನನಗೆ ಮಾತಾಡಿದ್ರು. ನಾನು ಹೇಳಿದೆ, ನೋಡಿ ಚಕ್ರವರ್ತಿ ಅವರೇ, ನಿಮಗೆ ಗೊತ್ತಿತ್ತ ಹಣ ಕೊಡೋದು ಅಂದೆ. ಗೊತ್ತಿಲ್ಲ ಅಂದರು. ನಿಮಗೆ ಕೊಡೋಕ್ಕೆ ಮುಂಚೆ ನಿಮ್ಮಂಥವ್ರನ್ನ ಕೇಳಬೇಕಲ್ವಾ ಅಂದೆ.
ಅವರಿಗೆ ಶ್ರೀನಿವಾಸ ಪೂಜಾರರು ಬಹಳ ಪರಮಾಪ್ತರಿದ್ದಾರೆ ಅಂತ ಕೇಳಿದ್ದೀನಿ. ಅವರಿಗೆ ವಿಷಯ ಗೊತ್ತಿಲ್ಲ, ಅವರಿಗೂ ಹೇಳ್ದಂಗೆ ಹಣ ಕೊಟ್ಟಿದ್ದಾರೆ. ಇದು ನಂಬೋದು ಹೆಂಗೆ, ನಂಬ್ತಾರೆ ಯಾರು, ನಂಬ್ತಾರೆ ಯಾಕೆ ನಂಬಬೇಕು, ಮತ್ತು ಆ ಪದ್ಧತಿ ಇಲ್ಲ ನಮ್ಮಲ್ಲಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಇದು ಉಳಿದವರಿಗೂ ಪಾಠ ಆಗಲಿ, ನಾನು ಹೇಳ್ತೀನಲ್ಲ, ಮೋಸ ಹೋಗುವವರಿಗೂ ಪಾಠ ಆಗಬೇಕು, ಮೋಸ ಮಾಡುವವರಿಗೂ ಪಾಠ ಆಗಬೇಕು. ನಮ್ಮಲ್ಲಿ ಎಲ್ಲವೂ ತೀರ್ಮಾನ ಜಿಲ್ಲಾ ಸಮಿತಿ, ರಾಜ್ಯದ ಚುನಾವಣಾ ಸಮಿತಿ, ಮತ್ತು ಅದಾದಮೇಲೆ ಕೇಂದ್ರೀಯ ಚುನಾವಣಾ ಸಮಿತಿ, ಅಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗ್ತವೆ. ಅಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಬೇಕಾದ ಸಂದರ್ಭಗಳಲ್ಲೂ ಕೂಡ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸರ್ವೆ ಮಾಡ್ತಾರೆ. ಇಂಟರ್ನಲ್ ಸರ್ವೆ ಅಂದರೆ ಸಂಘಟನೆ ಒಳಗಡೆಯ ರಿಪೋರ್ಟು, ಎಕ್ಸ್ಟರ್ನಲ್ ಸರ್ವೆ ಅಂದರೆ ಪಬ್ಲಿಕ್ ಫೀಡ್ಬ್ಯಾಕು. ಇದನ್ನು ಆಧರಿಸಿಯೇ 90%ಕ್ಕೂ ಹೆಚ್ಚು ಭಾಗ ಚುನಾವಣೆಗಳಲ್ಲಿ ಟಿಕೆಟ್ ಕೊಡುತ್ತೆ. ಹೀಗಿರಬೇಕಾದ್ರೆ ನಂಗೆ ಟಿಕೆಟ್ ಸಿಕ್ಬಿಡುತ್ತೆ ಅಂತ ದುಡ್ಡು ಕೊಡೋಕ್ಕೆ ಹೋಗಿದ್ದು ಇವ್ರ ತಪ್ಪು, ಮತ್ತು ದುಡ್ಡಿಗಾಗಿ ಟಿಕೆಟ್ನ ಕೊಡ್ತಾರೆ ಅನ್ನೋಂಥ ಮಾನಸಿಕತೆಯೇ ಒಂದು ತಪ್ಪು. ಹಂಗಿದ್ದಾಗ ಮೋಸ ಹೋಗಿದ್ದಾರೆ, ಮೋಸ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ ಈಗಾಗಲೇ ಚೈತ್ರಾ ಕುಂದಾಪುರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ವೈದ್ಯರು ಕೂಡ ತನಿಖೆ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಈಗ ತನಿಖೆ ಆರಂಭ ಆಗಿದೆಯಾ, ವಿಚಾರಣೆಯನ್ನು ಈಗ ಮಾಡಿದಾರಾ ಇಲ್ವಾ, ಅದೇ ರೀತಿಯಾಗಿ ಈಗ ಒಂದಷ್ಟು ಜನರ ಹೆಸರು ಕೂಡ ತಳುಕು ಹಾಕಿಕೊಳ್ತಾ ಇದೆ, ಅವರ ಕೂಡ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ, ನೋಟಿಸ್ ಕೊಡುವ ಚಾನ್ಸಸ್ ಇದೆಯಾ? ನವಿತಾ, ಖಂಡಿತವಾಗ್ಲೂ ಚೈತ್ರಾ ಕುಂದಾಪುರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ CCB ಅಚೇರಿಗೆ ಕರ್ಕೊಂಬಂದರು. ಕಚೇರಿಯಲ್ಲಿ ಒಂದು ಕೊಠಡಿಯಲ್ಲಿ ವಿಶ್ರಾಂತಿ ಪಡೀಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು, ಸದ್ಯಕ್ಕೆ ಆಕೆ ಚೇರ್ ಮೇಲೆ ಕುತ್ಕೊಂಡು ಒಂದು ವಿಶ್ರಾಂತಿಯನ್ನು ಪಡೀತಾ ಇರ್ತಕ್ಕಂಥದ್ದು. ಆಕೆ ಮುಖ ನೋಡಿದ್ರೆ ನಿಜಕ್ಕೂ ಕೂಡ ಡಿಪ್ರೆಷನ್ಗೆ ಹೋಗಿರೋ ರೀತಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಜೆ ಸುಮಾರು 5 ಗಂಟೆಗೆ ಏನು ACP ಆದಂಥ ರೀನಾ ಸುವರ್ಣ ಅವರು ಕಚೇರಿಗೆ ಆಗಮಿಸ್ತಾರೆ. ಚೈತ್ರಾ ಕುಂದಾಪುರವನ್ನು ಕರೆಸಿ ಕೆಲವು ಪ್ರಶ್ನೆಗಳಿಗೆ ಮಾತ್ರ ಅಂದರೆ ಆರೋಗ್ಯ ಹೇಗಿದೆ, ಈಗ ಸುಧಾರಣೆ ಆಗಿದೆಯಾ, ಯಾಕೆ ಈ ರೀತಿ ಆಯಿತು, ಡಿಪ್ರೆಷನ್ಗೆ ಏನಾದರೂ ಹೋಗಿದೆ, ಒಂದು ರೀತಿಯಲ್ಲಿ ಒಂದು ಮಾನವೀಯತೆ ರೀತಿಯಲ್ಲಿ ಆಕೆಗೆ ಒಂದು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಕ್ಕಂಥ, ಅದೇ ರೀತಿಯಾಗಿ ಅದಕ್ಕೆ ಉತ್ತರವನ್ನು ಚೈತ್ರಾ ಕುಂದಾಪುರ ಕೊಡ್ತಾರೆ. ತನಿಖೆ ಆ್ಯಂಗಲ್ ಬಿಟ್ಟು ಬೇರೆ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆ ಬಗ್ಗೆ ಕೇಳ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆ ಪೊಲೀಸ್ ತನಿಖಾ ಅಧಿಕಾರಿಯಾಗಿ ಅದೊಂದು ಕೂಡ ವೃತ್ತಿ ಧರ್ಮ ಅಂತೇಳಿ ಆಕೆಯನ್ನು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಚೈತ್ರಾ ಕುಂದಾಪುರ ವಿಚಾರಣೆ ನಾಳೆಗೆ ಶುರುವಾಗಲಿದೆ ಅಂತ ಕೂಡ ಮಾಹಿತಿ ಬರ್ತದೆ. ಯಾಕೆಂತ ಹೇಳಿದ್ರೆ ಸಂಜೆ ಸುಮಾರು 7 ಗಂಟೆ ಆದಮೇಲೆ ಮತ್ತೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಚೈತ್ರಾ ಕುಂದಾಪುರ ವಾಪಸ್ ಕರ್ಕೊಂಡೋಗಿ ಪೊಲೀಸ್ ಅಧಿಕಾರಿಗಳು ಬಿಡಬೇಕು. ಇನ್ನು ಕೆಲವು ಆರೋಪ ಅಂದರೆ ಏನೊಂದು ಆರೋಪಗಳು ಕೇಳಿಬರ್ತದೆ, ಆರೋಪಗಳಿಂದ ಪ್ರಕರಣವಾಗಿ ಏನೊಂದು ಚೈತ್ರಾ ಕುಂದಾಪುರ ತನಿಖೆ ವೇಳೆಯಲ್ಲಿ ಕೆಲವು ಹೆಸರುಗಳನ್ನು ಏನಾದರೂ ಬಹಿರಂಗವಾಗಿ ಬಾಯಿ ಬಿಟ್ಟರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಕರೆದು ಒಂದು ವಿಚಾರಣೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ತನಿಖೆ ಆಗಬೇಕಂದ್ರೆ ಅದರಲ್ಲೂ ಕೂಡ ಈ ಹಿಂದೆ ಏನು ಆರೋಪಗಳು ಕೇಳಿಬರ್ತೈತೆ ಕೆಲವು ಪ್ರಮುಖ ಮುಖಂಡರುಗಳ ಮೇಲೆ, ಅವರ ಏನೊಂದು ಮಾಜರ್ಗೆ ಹೋದಾಗ ಅವರ ಹೆಸರುಗಳೇನಾದರೂ ಆದರೆ ಖಂಡಿತವಾಗ್ಲೂ ಬಾಯಿ ಬಿಟ್ಟರೆ ಚೈತ್ರಾ ಕುಂದಾಪುರ ಅವ್ರಿಗೆ ಅಲ್ಲೇ ನೋಟಿಸನ್ನು ನೀಡಿ CCB ಕಚೇರಿಗೆ ಬರಲಿಕ್ಕೆ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕೆಲವು ಮುಖಂಡರುಗಳೇನು CT ರವಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೆಸರುಗಳೇನು ಹೇಳ್ತಾ ಇದ್ದಾರೆ ಅಥವಾ ಏನು ಸುಲಿಬೆಲೆ ಚಕ್ರವರ್ತಿ ಏನಿದ್ದಾರೆ ಅವರ ಪಾತ್ರಗಳೇನಾದ್ರು ಇದೆಯಾ ಇಲ್ವಾ ಅನ್ನೋದು, ಯಾಕಂದರೆ ದೂರುದಾರ ಹಾಗೂ ಚೈತ್ರಾ ಕುಂದಾಪುರ ಇಬ್ಬರನ್ನು ಕೂಡ ಕುಣಿಸಿ ಕೆಲವು ಹೇಳಿಕೆಗಳನ್ನು ಪಡಿತಾರೆ. ಆಗಿನದು ಅವ್ರ ಹೆಸರು ಬಾಯ್ಬಿಟ್ರೆ ಖಂಡಿತವಾಗ್ಲೂ ಅವರನ್ನು CCP ಕಚೇರಿಗೆ ಕರೆಸ್ತಾರೆ, ಸಾಧ್ಯವಾದರೆ ಆರೋಪ ಸಾಬೀತಾದ ಅವರನ್ನು ಕೂಡ ಅರೆಸ್ಟ್ ಮಾಡುವ ಪ್ರಕ್ರಿಯೆ ಕೂಡ ಇರತಕ್ಕಂಥದ್ದು. ಸದ್ಯಕ್ಕೆ ನವಿತಾ ಈಗ CCB ಕೇಂದ್ರ ಕಚೇರಿಯಲ್ಲಿ ಅಂದರೆ CCB ಕಚೇರಿಯಲ್ಲಿ ಈಗ ಕೆಲವು ತನಿಖೆಗಳು ಮಾತ್ರ ಚೈತ್ರಾ ಕುಂದಾಪುರದ ಹೇಳಿಕೆಗಳನ್ನು ದಾಖಲಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೇಸಿಕ್ ಹೇಳಿಕೆಗಳಂತ ಹೇಳ್ಬೋದು. ಯಾವ ರೀತಿ ಅಂತಂದರೆ ಆಸ್ಪತ್ರೆದು ವಿಚಾರವಾಗಿ, ಜೊತೆಗೆ ಈ ರೀತಿ ಎಲ್ಲ ಯಾಕಾಯ್ತು ಏನಾಯ್ತು, ಯಾಕಂದರೆ ಇದು ಕೂಡ ಒಂದು ಭಾಗ ಆಗಿರ್ತಕ್ಕಂಥದ್ದು. ಯಾಕಂದರೆ ಆರೋಪಿಗಳ ಅನಾರೋಗ್ಯ ಆದಾಗ ಅದನ್ನು ಕೂಡ ಹೇಳಿಕೆಯನ್ನು ದಾಖಲಿಸಬೇಕು, ಯಾಕೆ ಡಿಲೇ ಆಯಿತು ಏನಂತ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ಬೇಕಂದ್ರೆ ಆ ಕೆಲವು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ನ ಈಗ ಅಧಿಕಾರಿಗಳು ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಪುಟ್ಟೇನಹಳ್ಳಿಯ ಸತ್ಯಸಾಯಿ ಗಣೇಶ ದೇವಸ್ಥಾನದಲ್ಲಿ ಗರಿ ಗರಿ ನೋಟಿನಿಂದ ಅಲಂಕಾರ ಮಾಡಿದ್ದಾರೆ. 2 ಕೋಟಿಗೂ ಹೆಚ್ಚು ಹಣ ಬಳಸಿ ವಿಶೇಷ ಅಲಂಕಾರ ಮಾಡಿದ್ದಾರೆ. ಗಣೇಶನಿಗೂ ನೋಟು ಹಾಗೂ ಕಾಯಿನ್ಗಳಿಂದ ಅಲಂಕಾರ ಮಾಡಲಾಗಿದೆ. ನೋಟಿನ ಗಣೇಶನ ಕಾವಲಿಗೆ 22 CCTV ಹಾಕಲಾಗಿದ್ದು ಗನ್ಮ್ಯಾನ್ ಸೆಕ್ಯೂರಿಟಿ ಇಡಲಾಗಿದೆ. ಟ್ರಸ್ಟ್ ಸದಸ್ಯರು ಕಣ್ಣಲ್ಲಿ ಕಣ್ಣಿಟ್ಟು ಕಾವಲು ಕಾಯ್ತಿದ್ದಾರೆ. ಸಹಜವೇ ಭಕ್ತರು ದೂರದಲ್ಲೇ ನಿಂತು ಗಣೇಶನ ದರ್ಶನವನ್ನ ಪಡಿತಾ ಇದ್ದಾರೆ. 2 ಕೋಟಿಗೂ ಹೆಚ್ಚು ಹಣ ಬಳಸಿ ವಿಶೇಷ ಅಲಂಕಾರವನ್ನ ಮಾಡುವುದರ ಮೂಲಕ ಇಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಎಷ್ಟು ಕಾವಲು ಕಾಯ್ದರೂ ಕೂಡ ಸಾಲಲ್ಲ, ಅಷ್ಟರ ಮಟ್ಟಿಗೆ ಈಗ ಅಲ್ಲಿನ ಸದಸ್ಯರು ಅಲ್ಲಿ ಕಾವಲನ್ನ ಕಾಯ್ತಾ ಇದ್ದಾರೆ. ವರ್ಷನೂ ವಿಶೇಷವಾಗಿ ಮಾಡೋಣ ಅಂತಲೇ ನಮ್ಮ ಅನಿಸಿಕೆ. ಆಗ ನಾವು ಒಂದು 2-3 ತಿಂಗಳಿಂದ ಯೋಚನೆ ಮಾಡಿದಾಗ ಈ ಸರಿ ಇದನ್ನು ಮಾಡೋಣ ಅಂತ ಹೇಳಿ ಮೂರು ತಿಂಗಳಿಂದನೇ ಈ ನೋಟ್ಗಳನ್ನು ಕಲೆಕ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಪ್ರತಿಯೊಂದು ಭಕ್ತಾದಿಗಳು 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಈ ಥರ ಕೊಟ್ಕೊಂಡು ಬಂದರು. ಇದು ಈ ಮಟ್ಟಕ್ಕೆ ಬಂದಿದೆ.
ಬರೇ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಕಾಯಿನ್ಗಳು ಮಾತ್ರ 52.5 ಲಕ್ಷಕ್ಕಿದೆ, ಅಂದರೆ 4.5 ಲಕ್ಷ ಕಾಯಿನ್ಸ್ ಇದೆ. ಮತ್ತೆ ಮಿಕ್ಕಿದ್ದು ನೋಟ್ಗಳನ್ನ ಎಣಿಸಕ್ ಹೋದ್ರೆ 1-2 ಕೋಟಿವರೆಗೂ ಹೋಗುತ್ತೆ ನೋಟ್ಗಳು. ಆ ರೀತಿ ಬಂದಿದೆ ಅಲಂಕಾರ. ನಮಗೆ ಒಂಥರ ನಮ್ಮ 40 ಜನ ಸದಸ್ಯರಿಗೆ ಒಂಥರ ಖುಷಿ ಇಲ್ಲಿ ಮಾಡೋದಕ್ಕೆ. ಯಾಕಂದ್ರೆ ನಾವು ಏನೇ ಮಾಡಿದ್ರು ಗಾರ್ಬೇಜ್ ಹೋಗಬಾರ್ದು ಅನ್ನೋ ಭಾವನೆಯಲ್ಲೇ ಮಾಡ್ತೀವಿ. ಹಳೇದು ನೀವು ನೋಡಿರ್ಬೋದು, ಕೋವಿಡ್ ಟೈಮಲ್ಲಿ 3 ಲಕ್ಷ ಮಾತ್ರೆಯಲ್ಲಿ ಮಾಡಿದ್ವಿ, ಹೋದ ಸರಿ 1 ಲಕ್ಷ ಸ್ಪೋರ್ಟ್ಸ್ ಐಟಮ್ ಅಲ್ಲಿ ಮಾಡಿದ್ವಿ. ಈಗ ಇಲ್ಲಿ ಚಿತ್ರನಟರು ಸಹ ಇದ್ದಾರೆ, ಇಲ್ಲಿ ಅವರು ಕೊಟ್ಟಿದ್ದಾರೆ, ಭಕ್ತಾದಿಗಳು ಕೊಟ್ಟಿದ್ದಾರೆ, ಕಲಾವಿದರು ಕೊಟ್ಟಿದ್ದಾರೆ, ಇನ್ನು ಅನೇಕರು ಅಂದ್ರೆ ಟ್ರಸ್ಟಿಗಳಲ್ಲವರು ಕೊಟ್ಟಿದ್ದಾರೆ. ಆ ತರ ಸೇರಿ ಸಂಪನ್ಮೂಲ ಮಾಡಿದ್ವಿ. ಚಿತ್ರದುರ್ಗದ ಸೈನ್ಸ್ ಕಾಲೇಜು ಮುಂಭಾಗದ ಖಾಸಗಿ ಜಾಗದಲ್ಲಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಯಾಗಿದೆ. ಸರ್ಪದ ಮೇಲೆ ಕುಳಿತ 13 ಅಡಿ ಎತ್ತರದ ಗಣಪನ ಮೂರ್ತಿಯನ್ನ ವಿಎಚ್ಪಿ ಬಜರಂಗದಳ ನೇತೃತ್ವದಲ್ಲಿ ಇಡಲಾಗಿದೆ. 21 ದಿನಗಳ ಕಾಲ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ವಿಸರ್ಜನೆ ಮಾಡಲಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಬಳಿ ಮಾಂಜರಿವಾಡಿ ಗ್ರಾಮ ಇದೆ. ಈ ಗ್ರಾಮದಲ್ಲಿ ಮುಸ್ಲಿಂ ಕುಟುಂಬವೊಂದು ಗಣೇಶನ ಮೂರ್ತಿ ತಯಾರು ಮಾಡ್ತಾ ಇದೆ. 3 ತಲೆಮಾರಿನಿಂದಲೂ ಜಮಾದಾರ ಕುಟುಂಬ ಗಣೇಶ ಮೂರ್ತಿಗಳನ್ನು ತಯಾರು ಮಾಡ್ತಿದ್ದು ಈಗ ಅದೇ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಅಲ್ಲಾಭಕ್ಷ ಜಮಾದಾರ. ಮೃತಃ ಶಿಕ್ಷಕರಾಗಿರುವ ಅಲ್ಲಾಭಕ್ಷ ಜಮಾದಾರ ತಮ್ಮ ಕೈಯಿಂದಲೇ ಗಣಪತಿ ಮೂರ್ತಿಯನ್ನ ತಯಾರಿಸಿ ಗ್ರಾಮದ ಹಿಂದೂ ಕುಟುಂಬಗಳಿಗೆ ಕೊಡ್ತಾರೆ. ಪ್ರತಿ ವರ್ಷವೂ 100ರಿಂದ 150 ಗಣೇಶ ಮೂರ್ತಿಗಳನ್ನ ತಯಾರಿಸ್ತಾರೆ ಅಲ್ಲಾಭಕ್ಷ. ಇಲ್ಲಿ ಒಂದು ಶಿಕ್ಷಕ, ಸರ್ಕಾರಿ ಶಾಲೆಯ ಶಿಕ್ಷಕ. ನಾವು ಸುಮಾರು 80 ವರ್ಷಕ್ಕಿಂತ ಹೆಚ್ಚಿನ ವರ್ಷದಿಂದ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ನಾವು ಎಲ್ಲರೂ ಕೂಡಿ ಗಣೇಶನ ಮೂರ್ತಿ ತಯಾರು ಮಾಡ್ತೀವಿ. ಮೊದಲನೇ ಕಾಲದಲ್ಲಿ ನಮ್ಮ ಅಜ್ಜ ಅವರು ಮೊದಲು ಗಣೇಶನ ಮೂರ್ತಿ ತಯಾರು ಮಾಡ್ತಿರು, ಅದ ನಂತರ ನಮ್ಮ ತಂದೆ ಮಾಡ್ತಿರು. ತಂದೆಯ ನಂತರ ನಾವು ಅವರ ಪರಂಪರೆ ನಾವು ಮುಂದುವರಿಸಿದ್ದೀವಿ. ಸುಮಾರು ಒಂದು ಹಲವಾರು 15 ವರ್ಷ ಆಗಿ ನಾವು ಇಲ್ಲಿ ಗಣೇಶ ಮೂರ್ತಿಯನ್ನು ತಗೊಂಡು ಹೋಗ್ತಾ ಇದ್ದೇವೆ. ಇವರು ಅಲ್ಲಾಭಕ್ಷ ರಂಜಾನ್ ಜಮಾದರ್ ಅಂತ ಇದ್ದಾರೆ, ಅವರ ಸರ್ ಇದ್ದಾರೆ. ಮೊದಲೇ ಅವರ ಅಜ್ಜಗಳು ಮಾಡ. ಆನೇಕಲ್ನಲ್ಲಿ ಮುಸ್ಲಿಂ ಬಾಂಧವರಿಂದ ಗಣೇಶ ಮೂರ್ತಿಯ ವಿತರಣೆ ಮಾಡುವ ಮೂಲಕ ಭಾವೈಕ್ಯತೆಗೆ ಅಲ್ಲೂ ಸಾಕ್ಷಿಯಾಗಿದ್ದಾರೆ. ರಾಜ್ಯದ ಗಡಿಭಾಗ ಕೃಷ್ಣಗಿರಿಯಲ್ಲಿ ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಲಾಗಿದೆ. ಗಣೇಶ ಮೂರ್ತಿ ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ವಿತರಿಸಲಾಗಿದೆ. ಹಿಂದೂಗಳ ಮನೆಗೆ ತೆರಳಿ ಗಣೇಶ ಮೂರ್ತಿ ಹಾಗೂ ಪೂಜಾ ಸಾಮಗ್ರಿಯನ್ನು ವಿತರಿಸಿದ್ದಾರೆ. ಅರಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಅಂಬಾವಿಲಾಸ ಅರಮನೆಯಲ್ಲಿ ಗೌರಿ ಗಣೇಶ ಹಬ್ಬದ